ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಮಂಡೇ ಮಾರ್ನಿಂಗಿಂದ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದಿನ ದಿನ ಮೇಘನ ಮನೆಗೆಲ್ಲ ಹೋಗಿ ಅಲ್ಲಿಂದ ಸ್ಯಾರಿ ತೊಗೊಂಬಂದಿದ್ದೆ ಅವ್ರನ್ನಿಗೆ ಬರೆದು ಕುಚ್ಚು ಕಟ್ಟೋದಕ್ಕೆ ಅಂಥೇಳಿ. ಸೊ ಅದೊಂದು ಕೆಲಸ ಇತ್ತು, ಅವರು ತುಂಬ ಅರ್ಜೆಂಟು, 3 ದಿವಸದಲ್ಲಿ ಕಟ್ಕೊಡ್ಬೇಕು ಆ ಥರ ಹೇಳಿದರು. ಆ ಒಂದು ಕೆಲಸ ಇತ್ತು, ಜೊತೆಗೆ ಮನೆ ಕೆಲಸ ಕೂಡ ಅದ್ರ ಜೊತೆಗೆ ಇಂಪಾರ್ಟೆಂಟು. ಮನೆ ಕೆಲಸ, ದೇವ್ರ ಪೂಜೆ, ಪೂಜೆ ಮಾಡಿ ಆಲ್ರೆಡಿ ನಾನು 6 ಡೇಸ್ ಆಗಿಬಿಟ್ಟಿತ್ತು. ಹಾಗಾಗಿ ದೇವ್ರನ್ನೆಲ್ಲ ತೊಳೆದು ನೀಟಾಗಿ ಪೂಜೆ ಮಾಡೋಣ ಅಂಥೇಳಿ ಫಸ್ಟ್ಗೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ದೇವ್ರನ್ನೆಲ್ಲ ತೊಳೆದು ಪೂಜೆ ಮಾಡಿದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮಾಡ್ತಾ ಇರೋವಂಥದ್ದು. ಮನೆ ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ಇಷ್ಟ ಆಗುತ್ತೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ, ಆದಷ್ಟು ಬೇಗ 2K ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಆಯಿತಾ. ಸೊ ಹಾಗೆ ದೇವ್ರನ್ನ ತೊಳ್ಕೊಂಡು ನಾನು ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ಮನೆ ಕೆಲಸ ಎಲ್ಲ ಬೇಗ ಮುಗಿದ್ರು, ದೇವ್ರ ತೊಳೆದು ಪೂಜೆ ಮಾಡೋದು ಆಲ್ಮೋಸ್ಟ್ ಒಂದು 2 ಅವರ್ಸ್ ಆಗಿಬಿಡುತ್ತೆ ನನಗೆ. ಸೊ ಅಂದ್ಕೊಳ್ತೀನಿ ಬೇಗ ಬೇಗ ಮಾಡಬೇಕು, ಎಷ್ಟೇ ಬೇಗ ಮಾಡಬೇಕು ಅಂತ ಅಂದ್ಕೊಂಡ್ರೂ ಆಗೋ ಕೆಲಸ ನಿಧಾನಕ್ಕೆ ಆಗೋದು. ಅದರಲ್ಲೂ ಏನಾದರೂ ಎಕ್ಸ್ಟ್ರಾ ಕೆಲಸಗಳಿತ್ತು, ಅರ್ಜೆಂಟಾಗಿ ಮಾಡಬೇಕು ಅಂತ ಇತ್ತು ಅಂತಂದರೆ ಕೈ ಕಾಲು ತಲೆ ಓಡೋದೇ ಇಲ್ಲ ನನಗಂತೂ. ಟೆನ್ಷನ್ ಎಲ್ಲ ಗೊತ್ತಿರುತ್ತೆ, ಬಟ್ ಆದರೂ ಏನು ಮಾಡಲಿ ಅನ್ನೋ ಥರ ಥಿಂಕ್ ಮಾಡ್ತಾ ಇರ್ತೀನಿ. ಆವತ್ತು ಕೂಡ ಹಂಗೆ ಆಗ್ತಾ ಇತ್ತು ನನಗೆ. ಸೊ ಮೈಂಡಲ್ಲಿ ಆ ಸೀರೆ ಬೇಗ ಕೊಟ್ಬಿಡಬೇಕು, 3 ದಿನಕ್ಕೆ ಮಾಡೋಕ್ಕಾಗುತ್ತಾ ಅನ್ನೋದು ಓಡ್ತಾ ಇತ್ತು. ಅದ್ರ ಜೊತೆಗೆ ಇಲ್ಲ, ದೇವ್ರನ್ನ ತೊಳೆದು ಕೂಡ ನಾನು ಪೂಜೆ ಮಾಡಿ ಮನೆ ಕೆಲಸನೂ ಮಾಡಬೇಕು, ಆ ಥರ ಒಂದು ಮೈಂಡಲ್ಲೇ ಇತ್ತು. ಹಂಗಾಗಿ ನಾನೇನು ಮಾಡ್ತಾ ಇದ್ದೀನಿ ಆವತ್ತು ಅನ್ನೋದೇ ನನ್ನ ತಲೆಗೆ ಓಡ್ತಾನೇ ಇರಲಿಲ್ಲ. ಸೊ ಹಂಗೋ ಹಿಂಗೋ ಮಾಡಿ ಒಟ್ಟಿನಲ್ಲಿ ಹಿಡ್ದಿದ್ದ ಕೆಲಸ ಅಂತೂ ಮಾಡಿ ಮುಗಿಸ್ಬೇಕು ಅಂಥೇಳಿ ಅಂದ್ಕೊಂಡಿದ್ದಂಥದ್ದು. ಸೊ ನಿಧಾನಕ್ಕಾದರೆ ನಾನೇನು ಯೋಚನೆ ಮಾಡೋದಿಲ್ಲ, ಆರಾಮಾಗಿ ಮಾಡಿಬಿಡ್ತೀನಿ. ಸೊ ಈ ಥರ ಅರ್ಜೆಂಟು ಅಂತ ಕೊಟ್ಟಾಗಲೇ ಸ್ವಲ್ಪ ಟೆನ್ಷನ್ ನರ್ವಸ್ ಆ ಥರ ಆಗುತ್ತೆ. ಹಂಗಾಗಿ ನಾನು ಅಂತೂ ಅಂದ್ಕೊಳ್ತೀನಿ ದೇವ್ರ ಮನೆಯಲ್ಲಿ ಜಾಸ್ತಿ ಫೋಟೋಗಳೆಲ್ಲ ಇಟ್ಕೊಳ್ಬಾರ್ದು ಅದು ಇದು ಅಂತ ಅವತ್ತು ಮೇಘನ ಕೂಡ ಕಾಲ್ ಮಾಡಿದ್ಲು ನನಗೆ. ಸೊ ಅದನ್ನೇ ಮಾತಾಡ್ತಾ ಇದ್ವಿ. ನಾನು ಯಾವುದೋ ಒಂದು ವೀಡಿಯೋದಲ್ಲಿ ಹಿಂಗೆ ನೋಡಿದೆ, ದೇವ್ರ ಮನೆಯಲ್ಲಿ ಎಲ್ಲ ಥರ ಫೋಟೋಗಳನ್ನೂ ಜಾಸ್ತಿ ಇಟ್ಕೊಳ್ಬಾರ್ದು ಅಂತ ಅವ್ರು ಹೇಳ್ತಾ ಇದ್ರು. ಇಟ್ಕೊಳ್ಬೇಕು ಅಂದರೆ ಒಂದೇ ಲೈಫ್ ಇದಿರುತ್ತಲ್ಲ. ಸೊ ಅಂದರೆ ಏನಂದರೆ ಈಗ ಶಿವ ಪಾರ್ವತಿ ಇಟ್ಕೊಂಡ್ರೆ, ಗಣೇಶ ಸುಬ್ರಹ್ಮಣ್ಯ ಅವ್ರದ್ದು ಫ್ಯಾಮಿಲಿ ಆ ಥರ ಏನಿದೆ ಆ ಥರ ಇಟ್ಕೊಳ್ಬೋದು, ಅಥವಾ ಈಗ ವೆಂಕಟೇಶ್ವರ ಲಕ್ಷ್ಮಿ ಇಟ್ಕೊಂಡ್ರೆ ಆ ಒಂದು ಇದರಲ್ಲೇ ಬರಬೇಕು ಆ ಥರ ಒಂದು ಹೇಳ್ತಾ ಇದ್ರು ಅವರು. ತುಂಬ ದೇವತೆಗಳನ್ನ ಅವ್ನು ನೆಲೆಸಿದ್ರು ಕೂಡ ದೇವ್ರ ಮನೆಯಲ್ಲಿ ಅದೊಂದು ಏನು ಹೇಳ್ತಾರೆ ವೈಬ್ಸ್, ಮತ್ತು ಒಂದೊಂದು ದೇವ್ರದ್ದು ಒಂದೊಂದು ಫ್ರೀಕ್ವೆನ್ಸಿ ಇರುತ್ತೆ, ಆ ಥರ ಎಲ್ಲ ಏನೇನೋ ಹೇಳ್ತಾ ಇದ್ರು ಅವರು ವಿಡಿಯೋದಲ್ಲಿ. ಆವಾಗ ಅಂದ್ಕೊಂಡೆ ನಾನು, ಹೌದಾ ಹಂಗೆಲ್ಲ ಇದು ಮಾಡಬೇಕಾ, ಮತ್ತು ನನಗೆ ಗೊತ್ತಿತ್ತು ವಿಗ್ರಹಗಳೆಲ್ಲ ಕಮ್ಮಿ ಇಡಬೇಕು ಆ ಥರ, ತುಂಬ ದೇವ್ರುಗಳನ್ನ ಇಟ್ಟು ದೇವ್ರ ಮನೆಯಲ್ಲಿ ಪೂಜೆ ಮಾಡಬಾರ್ದು ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಈಗ ನಾವು ಎಲ್ಲ ದೇವ್ರನ್ನೂ ನಂಬಿರ್ತೀವಿ, ಯಾವ ದೇವ್ರನ್ನ ನಂಬಿರ್ತೀವಿ ಅದು ನಾವು ಮಾಡಲೇಬೇಕಾಗುತ್ತೆ. ಸೊ ಹಂಗಾಗಿ ನಾನು ಇಲ್ಲ, ನಾನು ಇವಾಗ ಇಟ್ಟಿರೋದು ಎಷ್ಟಿದೆ ಅಷ್ಟು ಮಾತ್ರ ದೇವ್ರನ್ನ ಇಟ್ಕೊಳ್ಳೋಣ, ಇನ್ನು ನೆಕ್ಸ್ಟು ನಾನೇನು ಅಂದ್ಕೊಂಡಿದ್ದೀನಿ ನಾನು ಮುಂಚೆನೇ ಹೇಳಿದ್ದೀನಿ ವಿಡಿಯೋದಲ್ಲಿ, ಒಂದಿಷ್ಟು ಬೆಳ್ಳಿ ವಿಗ್ರಹಗಳು ಮತ್ತು ಬೆಳ್ಳಿ ಪೂಜಾ ಸಾಮಗ್ರಿಗಳನ್ನ ನನ್ನ ದೇವ್ರ ಮನೆಗೆ ನಾನು ತೊಗೊಳ್ಬೇಕು, ಅದೊಂದು ನನಗೆ ತುಂಬ ಆಸೆ ಇದೆ ಅಂಥೇಳಿ ಆ ಥರ ಮಾಡಿದಾಗ ಈಗೇನು ಇರುವಂಥ ವಿಗ್ರಹಗಳು ಏನಿದೆ ಅದನ್ನೆಲ್ಲ ಚೇಂಜ್ ಮಾಡಿಬಿಡೋಣ, ಎತ್ತಿಟ್ಬಿಡೋಣ, ಬೆಳ್ಳಿದು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಳ್ಳೋಣ ಅನ್ನೋದೊಂದು ಥಾಟ್ ಇದೆ. ಸೊ ಇದೆಲ್ಲ ಬಂದು ಏನು ವಿಗ್ರಹ ಇವಾಗ ನಾನಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅದನ್ನು ನನ್ನ ಮದುವೆನಲ್ಲಿ ನನ್ನ ಸ್ಕೂಲ್ ಫ್ರೆಂಡ್ಸ್ ಕೊಟ್ಟಿದ್ದಂತಹದ್ದು, ಗಣೇಶ ಲಕ್ಷ್ಮಿ ಮತ್ತು ಇನ್ನೊಂದು ಯಾವುದೋ ಒಂದು ವಿಗ್ರಹ ಕೊಟ್ಟಿದ್ದರು, 3 ವಿಗ್ರಹನೂ ಕೂಡ ಕೊಟ್ಟಿದ್ದರು. ಅದನ್ನು ನಾನು ಅಲ್ಲಿ ಆ ಮನೇಲಿದ್ದಾಗ ನನ್ನ ರೂಮಲ್ಲಿ ಸುಮ್ಮನೆ ಪೂಜೆ ಮಾಡ್ತಾರಲ್ಲ ಹಾಗೆ ಇಟ್ಕೊಂಡಿದ್ದೆ ಅಷ್ಟೇ ರೂಮಲ್ಲಿ, ಬಟ್ ಇಲ್ಲಿ ಬಂದಮೇಲೆ ಆ ವಿಗ್ರಹಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಅದು ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಅದು. ಹಿತ್ತಾಳೆದೇ ಆದ್ರೂ ಕೂಡ ತುಂಬ ವೆಯ್ಟಾಗಿ ಚೆನ್ನಾಗಿದೆ ಮುಖದ ಲಕ್ಷಣ ಅನ್ನೋ ಥರ ನಾನು ಇಟ್ಕೊಂಡು ಪೂಜೆ ಮಾಡ್ತಾ ಇರೋವಂಥದ್ದು. ನೋಡೋಣ ಇನ್ ಫ್ಯೂಚರ್ ನಾನು ಎಲ್ಲ ಬೆಳ್ಳಿ ಸಾಮಾನಿಗೆ ಚೇಂಜ್ ಮಾಡ್ಕೊಳ್ತೀನಿ. ಪೂಜೆ ಮಾಡಿದೆ, 6 ದಿನ ಆಗಿಬಿಟ್ಟಿತ್ತು ನಾನು ಪೂಜೆ ಮಾಡಿ, ಆಲ್ಮೋಸ್ಟ್ 6 ಡೇಸ್ ಆಗಿತ್ತು. ನೆನ್ನೆ ಮಾಡಬೇಕಿತ್ತು, ಬಟ್ ನಾನ್ ವೆಜ್ ಎಲ್ಲ ತೊಗೊಂಬಂದ್ಬಿಟ್ಟಿದ್ರಲ್ವಾ, ನಾನು ದೇವ್ರನ್ನೆಲ್ಲ ತೊಳ್ಕೊಂಡು ನಿಂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ನಿನ್ನೆ ಮಾಡಲಿಲ್ಲ. ನೆನ್ನೆ ನನ್ನ ಮಗನಿಗೆ ಹೇಳಿಬಿಟ್ಟು ದೀಪ ಹಚ್ಚಿಸ್ಬಿಟ್ಟಿದೆ. ಇವತ್ತು
ಇವತ್ತಿಗೆ ದೇವನೆಲ್ಲ ತೊಳೆದು ನೀಟಾಗಿ ಪೂಜೆ ಮಾಡಿದ್ದೀನಿ. ಸೊ ನಾನಂತೂ ಒಂದು 5 ನಿಮಿಷ ತೆಗೆದಿದ್ದೀನಿ ಅಷ್ಟೇ, ಡೋರು ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಈಚೆ ಕಡೆ ಒಂದೆರಡು ಕಂಬಳಿ ಹುಳನ ನೋಡ್ಬಿಟ್ಟೆ ನಾನು, ನನಗೆ ಅದು ನೋಡಿದ್ರೆ ಒಂಥರ ಮೈಯೆಲ್ಲ ನೋಡ್ಬೋದು ಗೂಸ್ ಬಂಪ್ಸ್ ಆ ಥರ ಬಂದ್ಬಿಡುತ್ತೆ ಅದು ನೋಡಿದ ತಕ್ಷಣ ನನಗೆ ಭಯ. ಅದು ಏನಂದ್ರು ಬಟ್ಟೆ ಒಳಗಡೆ ಸೇರ್ಕೊಂಡ್ಬಿಟ್ರೆ ಅನ್ನೋದಕ್ಕೆ, ಈ ಮಳೆ ಸೀಸನ್ ಇರೋದ್ರಿಂದ ಇದು ಎಲ್ಲ ಕಡೆ ಸಾಮಾನ್ಯ. ಅದು ಒಂದೊಂದ್ ಕಡೆ ಒಂದೊಂದರ ಹುಳಗಳು ಬಂದಿರ್ತವೆ. ಅಲ್ಲಿದ್ದಾಗ ನಮ್ಮತ್ತೆ ಮೇಲ್ಗಡೆ ಗಿಡಗಳೆಲ್ಲ ಹಾಕಿರಲ್ಲ, ಸೊ ಅಲ್ಲಿ ಬಂದ್ಬಿಟ್ಟು ಒಂಥರ ಏನೇಳ್ತಾರೆ ಈ ಜಿಗ್ನೆ ಅಂತಾರಲ್ಲ ಆ ತರ ಹುಳಗಳಿತ್ತು ಅಲ್ಲಿ. ಬಟ್ ಅದು ಒಂಥರ ಹೊಡೆದ್ರು ಸಾಯ್ತಾ ಇರ್ಲಿಲ್ಲ, ಆತರ ಸುಟ್ಟಾಕ್ಬೇಕಾಗಿತ್ತು. ಆ ತರ ಹುಳಗಳು ಅಲ್ಲಿ ಬರ್ತಾ ಇದ್ದಿದ್ದು. ಇಲ್ಲಿ ಕಂಬಳಿ ಹುಳ ಒಂದೆರಡು ಕಾಣಿಸ್ತು, ಅವಾಗಿಂದ ಒಂಥರ ಭಯ ನನಗೆ. ಅದಕ್ಕೆ ಹಾಚ್ಬಿಟ್ಟು ಒಂದು 10 ನಿಮಿಷ ಡೋರ್ ತೆಗೆದಿದೆ, ಇಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೆ, ಹಂಗೆ ಡೋರ್ ಹಾಕ್ಬಿಟ್ಟಿದೀನಿ. ಸೊ ಅದಕ್ಕೆ ಭಯ ನನಗೆ. ರಾತ್ರಿ ಏನ್ ಗೊತ್ತಾ, ರಾತ್ರಿ ಒಂದು ಇವ್ರು ಕೇಳೋ ಮಾಡ್ತಾ ಇದ್ರು ಡೋರ್ ತೆಕ್ಕೊಂಡು, ಹಂಗೆ ಒಂದು ಒಳಗಡೆ ಬಂದಿದೆ ನೋಡ್ಬಿಟ್ಟು. ಅದ್ ನೋಡ್ಬಿಟ್ಟು ನನ್ಗೆ ರಾತ್ರಿ ಎಲ್ಲ ಒಂಥರ ನಿದ್ದೆ ಮಾಡಕ್ಕೆ ಆಗ್ತಾ ಇಲ್ಲ ನನ್ಗೆ. ಏನಾದ್ರು ಒಂಚೂರು ಮೈ ಚುಚ್ಚದಂಗಾದ್ರೆ ಓ ಕುಂಬಳಿ ಹೋಗ್ಬಿಡ್ತೇನೋ ಆ ತರ ಒಂದ್ ಫೀಲಿಂಗು ಇದು. ಅದ್ರ ದೆಸೆಯಿಂದ ನನ್ಗೆ ರಾತ್ರಿ ಎಲ್ಲ ಒಂಥರ ನಿದ್ದೆ ಸರಿಯಾಗಿ ಆಗೇ ಇಲ್ಲ. ಸೊ ಇವಾಗ ಪೂಜೆ ಎಲ್ಲ ಮಾಡ್ತಾ ಇದ್ದಂಗೆ ಒಂದು ಆರ್ಡರ್ ಮಾಡಿದೆ ಈ ನಡುವೆ ಇನ್ಸ್ಟಾಗ್ರಾಮ್ ಅಲ್ಲಿ. ಯುವರ್ ಸ್ಟೈಲಿಶ್ ಅಂತ ಹೇಳಿ ಒಂದು ಇದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಸೊ ಅದರಲ್ಲಿ ಇಯರ್ ರಿಂಗ್ಸ್ 59 ರುಪೀಸ್ ಇಂದ ಕೂಡ ಇದೆ ಅದರಲ್ಲಿ. ನೋಡೋಣ ಹೆಂಗ್ ಬರುತ್ತೆ ಅಂತೇಳಿ. ಒಂದೆರಡು ಇಯರ್ ರಿಂಗ್ಸ್ ನಂಗೆ ಇಷ್ಟ ಆಯ್ತು ಅಂತೇಳಿ ಆರ್ಡರ್ ಮಾಡಿದೆ, ಅದು ರಿಸೀವ್ ಆಗಿದೆ. ಸೊ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತೇಳಿ. ಇನ್ನೊಬ್ರು ಓಪನ್ ಮಾಡಿಲ್ಲ, ಪೂಜೆ ಮಾಡ್ತಾ ಇದೆ. ಏನೇ ಬಂದಿದ್ದಂತ ಪಾರ್ಸಲ್ ಇದು. ನೋಡೋಣ ಈ ಕಮ್ಮಿ ಪ್ರೈಸ್ ಅಲ್ಲಿ ಚೆನ್ನಾಗಿರೋ ಇಯರ್ ರಿಂಗ್ಸ್ ಬಂದ್ರೆ. ನೆಕ್ಸ್ಟ್ ಟೈಮ್ ಅಂದ್ರೆ 59 ರುಪೀಸ್ ಇಂದ ಕೂಡ ನಾನು ನೋಡಿದ್ದೀನಿ ಇಯರ್ ರಿಂಗ್ಸ್ ಇದ್ದಲ್ಲಿ. ಸೊ ಕ್ವಾಲಿಟಿ ಚೆನ್ನಾಗಿದ್ರೆ ಖಂಡಿತ ಪರ್ಚೇಸ್ ಮಾಡ್ಬೋದು. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ತಗೊಂಡಿರೋದು ಈ ತರ ಒಂದು ಇದರಲ್ಲಿ. ಈ ವೆಬ್ಸೈಟ್ ಅಲ್ಲಿ ಇದೆ ಫಸ್ಟ್ ಟೈಮ್ ನಾನು ಪಾರ್ಸಲ್ ಮಾಡ್ತಾ ಇರೋದು. ಸೊ ಪಾರ್ಸಲ್ ಮಾಡ್ಬೋದು. ಈ ರೀತಿ ಒಂದು ಬಾಕ್ಸ್ ಬಂದ್ರೆ ನಾನು ಮಾಡಿರೋದು 2 ಇಯರಿಂಗ್ಸ್, 2 ಕೂಡ 98 ರುಪೀಸ್, 198, 148 ರುಪೀಸ್ ಅನ್ಕೊಳ್ತೀನಿ. ಚೆನ್ನಾಗಿತ್ತು ಕ್ವಾಲಿಟಿ ಅಂದ್ರೆ, ಅದರಲ್ಲಿ ನಾನು ನೋಡಿದ ವೆಬ್ಸೈಟ್ ಅಲ್ಲಿ ನೋಡಿದಂತಹ ಕ್ವಾಲಿಟಿ ಚೆನ್ನಾಗಿತ್ತು. ಹಂಗಾಗಿ ಏನ್ ಬರುತ್ತೆ ನೋಡೋಣ ಅಂತೇಳಿ ಆರ್ಡರ್ ಮಾಡಿದ್ವಿ. ಓಪನ್ ಕತ್ತೆ ಮಾಡ್ಬಿಟ್ಟೆ. ಸೊ ಹೊರಗಡೆ ಈ ತರ ಬಬಲ್ ಪೇಪರ್ ತರ ಹಾಕಿದ್ದಾರೆ, ಅದ್ರ ಒಳಗಡೆ ಇನ್ನೊಂದೇನೋ ಚೀಟಿ ಕೂಡ ಕೊಟ್ಟಿದ್ದಾರೆ. ವಾವ್, ನಿಜಕ್ಕೂ ತುಂಬಾನೇ ಚೆನ್ನಾಗಿದೆ ಇಯರ್ ರಿಂಗ್ಸ್. ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಈ ತರ ಬರುತ್ತೆ ಅಂತೇಳಿ. ಹೊರಗಡೆ ಎಲ್ಲ ಹೋದ್ರೆ ಈ ತರ ನಮ್ಗೆ ಏನ್ ಹೇಳ್ತಾರೆ ಆ ತರ ಡಿಸೈನ್ ಆ ತರ ಸಿಗೋದಿಲ್ಲ. ಸೊ ಇದು ಸಿಗುತ್ತೆ, ರೇರು ನೋಡ್ಬೋದು. ಇದು ಒಂದ್ ಇಯರ್ ರಿಂಗ್ಸ್, ಇದು ಬಂದ್ಬಿಟ್ಟು ಎಷ್ಟು 98 ರುಪೀಸ್ ಇದೆ ಇಯರ್ ರಿಂಗ್ಸ್. ಇದರಲ್ಲೂ ಕೂಡ ತುಂಬಾನೇ ಕಲರ್ ಆಪ್ಷನ್ ಇತ್ತು, ಗ್ರೀನ್, ಆರೆಂಜು, ಯೆಲ್ಲೋ, ರೆಡ್ ಆ ತರ. ಸೊ ನನಗೇನಂದ್ರೆ ಪಿಂಕ್ ಬೇಕಿತ್ತು, ಒಂಥರ ಏನ್ ಹೇಳ್ತಾರೆ ಮೆಜೆಂಟಾ ಪಿಂಕ್ ಅಂತಾರಲ್ಲ ಆ ತರ ಬೇಕಿತ್ತು. ಅಲ್ಲಿ ಇರ್ಲಿಲ್ಲ, ಮೆಜೆಂಟಾ ಪಿಂಕ್ ಆಪ್ಷನ್ ಅಲ್ಲಿ ಇರ್ಲಿಲ್ಲ. ಯೆಲ್ಲೋ ಕಲರ್ ಇತ್ತು, ಆಮೇಲೆ ಗ್ರೀನ್ ಕಲರ್ ಇತ್ತು, ಬ್ಲ್ಯಾಕ್ ಇತ್ತು. ಸೊ ಹಂಗಾಗಿ ಬ್ಲ್ಯಾಕ್ ತಗೊಳ್ಳೋಣ, ಇದು ಒಂಥರ ಎಲ್ಲದಕ್ಕೂ ಸಿಮಿಲರ್ ಆಗಿ ಇದಾಗುತ್ತೆ ಅಂತ ಹೇಳಿ ನಾನು ತಗೊಂಡಿದ್ದಂಥದ್ದು. ಸೊ ತುಂಬಾನೇ ಕ್ಯೂಟ್ ಇದೆ ಇಯರ್ ರಿಂಗ್ಸ್, ನಿಜ 98 ರುಪೀಸ್ಗೆ ವರ್ತ್ ಅಂತಾನೆ ಹೇಳ್ಬೋದು. ಹೊರಗಡೆ ಎಲ್ಲ ಒಂಥರ ಇದು ಪ್ಲಾಸ್ಟಿಕ್ ತರ ಇದೆ, ಮಧ್ಯದಲ್ಲಿ ತಂತಿ ತರ ಹಿಂಗೆ ಸುತ್ತಿದ್ದಾರೆ. ನನ್ಗೆ ಪರ್ಸನಲ್ ಆಗಿ ಈ ತರ ಏನು ಸ್ಟಡ್ಸ್ ಇದೆಯಲ್ಲ, ಅದು ತುಂಬಾ ದೊಡ್ಡ ದೊಡ್ಡ ಸ್ಟಡ್ಸ್, ನನಗೆ ತುಂಬಾ ಇಷ್ಟ ಆಗುತ್ತೆ. ಹಂಗಾಗಿ ತಗೊಂಡಿರುವಂತದ್ದು. ಇದಕ್ಕೆ ನಾನು ಕೊಟ್ಟಿರೋ 98. ಸೊ ಇದ್ರದ್ದು ಯಾವ್ದೇ ಲಿಂಕ್ ನಾನು ಕೊಡೋಕ್ಕಾಗಲ್ಲ, ಯಾಕಂದ್ರೆ ನೋಡ್ತಾ ಇದ್ರದ್ದು ವೆಬ್ಸೈಟ್ ಇದೆ, ಎವರ್ ಸ್ಟೈಲಿಶ್ ಅಂತ ವೆಬ್ಸೈಟ್ ಇದೆ, ಎವರ್ ಸ್ಟೈಲಿಶ್ ಅಂತ ವೆಬ್ಸೈಟ್ ಇದೆ, ಹೋಗಿ ಚೆಕ್ಔಟ್ ಮಾಡಿ ಆಯ್ತಾ. ಇದು ಯಾವ್ದೇ ರೀತಿ ಪ್ರಮೋಷನ್ ಅಂತೂ ಖಂಡಿತ ಅಲ್ಲ, ಕೊಲಾಬ್ರೇಷನ್ ಅಂತೂ ಅದು ಇಲ್ಲ. ನಾನ್ ಪರ್ಸನಲ್ ಆಗಿ ನನ್ನ ದುಡ್ಡು ಕೊಟ್ಟು ನಾನು ತಗೊಂಡಿದ್ದಂಥದ್ದು, ಯಾಕೆಂದ್ರೆ ಕಮ್ಮಿ ಪ್ರೈಸ್ ಅಲ್ಲೆಲ್ಲ ಇತ್ತಲ್ವ, ನೋಡೋಣ ಅಂದ್ರೆ. ಸೊ ನೆಕ್ಸ್ಟ್ ಇಯರ್ ರಿಂಗ್ಸ್ ಬಂದ್ಬಿಟ್ಟಿದೆ, ಮೊನ್ನೆ ತಾನೆ ತರದ ಒಂದು ಸ್ಯಾರಿನ ತಗೊಂಡಿದ್ದೆ ನಾನು, ಇದೇ ಕಲರ್ ಕಾಂಬಿನೇಷನ್ ಸ್ಯಾರಿ ಪಿಂಕ್ ಸಿಲ್ಕ್ ಅಲ್ಲಿ. ಸೊ ಅದಕ್ಕೆ ಇದೇ ಕಾಂಬಿನೇಷನ್ ಅಲ್ಲಿ ಇನ್ನ ಒಂದು ಇದು ಕೂಡ ಇತ್ತು, ಏನೋ ಇಯರ್ ರಿಂಗ್ಸ್ ಕೂಡ ಇತ್ತು. ಆದ್ರೆ ಅದಕ್ಕಿಂತ ನನ್ಗೆ ಇದು ಒಂಥರ ಯುನೀಕ್ ಆಗಿ ಅನಿಸ್ತಾ ಇತ್ತು, ಅದಕ್ಕೆ ಇದನ್ನ ತಗೊಂಡಿದ್ದಂಥದ್ದು ನಾನು. ಸೊ ಎರಡು ಕೂಡ ತುಂಬಾನೇ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಸೊ ಕಂಡೀಷನ್ ಇದಕ್ಕೆ ನಾನು 148 ಕೊಟ್ಟಿದ್ದೀನಿ. ಇದೊಂಥರ ಏನ್ ಹೇಳ್ತಾರೆ ಬ್ಲ್ಯಾಕ್ ಮೆಟಲ್ ಆಕ್ಸಿಡೈಸ್ಡ್ ಜ್ಯುವೆಲರಿ ಅಂತಾರಲ್ಲ, ಸೊ ಆ ತರ ಜ್ಯುವೆಲರಿ, ಮತ್ತೆ ಬ್ಲೂ ಮತ್ತೆ ಗ್ರೀನ್ ಕುಂಟನ್ನ ಹಾಕಿದ್ದಾರೆ. ಸೊ ವಿಡ್ತ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ ನೋಡ್ಬೋದು, ಎಷ್ಟು ಎಲ್ಲ ಇದೆಲ್ಲ ಚೆನ್ನಾಗಿದೆ. ನನ್ಗೆ ತುಂಬಾ ಇಷ್ಟ ಆಯ್ತಿದ್ರು ಇಯರ್ ರಿಂಗ್ಸ್.
ಇದರಲ್ಲಿ ಇನ್ನೂ ಕೂಡ 59 69 ಮತ್ತೆ ಕಮ್ಮಿ ಕಮ್ಮಿ ಪ್ರೈಸಲ್ಲಿ ಕೂಡ ಇಯರಿಂಗ್ಸ್ಗಳಿದೆ, 98 ಆ ಥರದ್ದೆಲ್ಲ ಇಯರಿಂಗ್ಸ್ ಇದೆ. ಖಂಡಿತ ನಿಮ್ಗೆ ಇಷ್ಟ ಆಗಿದ್ರೆ, ನಿಮ್ಗೆ ಏನಾದ್ರು ಬೇಕು ಅನ್ಸಿದ್ರೆ ಖಂಡಿತ ಚೆಕ್ಔಟ್ ಮಾಡಿ ಆ ವೆಬ್ಸೈಟ್ಗೆ. ಸೊ ಲಿಂಕ್ ಅಂತ ನಮ್ಗೆ ಗೊತ್ತಿಲ್ಲ, ಕೊಡಕ್ ಆಗುತ್ತಾ ಇಲ್ವಾ ಅಂತ ಹೇಳಿ. ನಾನೇ ಫಸ್ಟ್ ಟೈಮ್ ತರಿಸ್ಕೊಂಡಿರೋದು, ಸೊ ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಇದರಲ್ಲೂ ಕೂಡ ಒಳ್ಳೊಳ್ಳೆ ಕ್ವಾಲಿಟಿ ಬೇರೆ ಬೇರೆ ತರ ಇಯರಿಂಗ್ಸ್ ಎಲ್ಲ ಇದೆ. ಬಟ್ ನಾನು ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಇದೆಲ್ಲ ಇಯರಿಂಗ್ಸ್ ನೋಡೋಣ. ಚೆನ್ನಾಗಿ ಬಂದ್ರೆ ನೆಕ್ಸ್ಟ್ ಮುಂದಕ್ಕೆ ಫ್ಯೂಚರ್ ಅಲ್ಲಿ ತಗೋಬಹುದು ಅಂತೇಳಿ ನಾನು ತಗೊಂಡಿದ್ದಂಥದ್ದು. ಸೊ ಇದು ನಾವು ಹೊರಗಡೆ ಹೋಗಿ ತಗೊಳ್ತೀವಿ ಅಂತ ಹೇಳಿದ್ರು ಅಷ್ಟೇ ಕಾಸ್ಟ್ ಆಗತ್ತೆ. ಮತ್ತೆ ಈ ತರ ಪ್ಯಾಟರ್ನ್ ನಮಗೆ ಸಿಗೋದಿಲ್ಲ, ನಮಗೆ ಬೇಕು ಅನ್ನೋ ಪ್ಯಾಟರ್ನ್ ನಮಗೆ ಸಿಗೋದಿಲ್ಲ. ಸೊ ಕಮ್ಮಿ ಸಿಗುತ್ತೆ ಅಂತ ನಾವು ಅನ್ಕೊಂಡು ಕೂಡ ನಮಗೆ ಬೇಕಾಗಿರುವಂತ ಪ್ಯಾಟರ್ನ್ ಸಿಗೋದಿಲ್ಲ, ಹಾಗಾಗಿ ತಗೊಂಡಿದ್ದಂತ. ಇದಕ್ಕೆ 140 ಇದನ್ನ ನೋಡಿದ್ದೀನಿ ನಾನು, ಅಂದ್ರೆ ಚಿಕ್ಕಪೇಟೆಗೆಲ್ಲ ಹೋದಾಗೆಲ್ಲ ನೋಡಿದ್ದೀನಿ ಈ ತರ ಸಿಗುತ್ತೆ. ಬಟ್ ಆದ್ರೂ ಸ್ಟಿಲ್ ಇದ್ರ ನೋಡೋಣ ಕ್ವಾಲಿಟಿ ಹೇಗಿರುತ್ತೆ ಅಂತೇಳಿ ತರಿಸ್ತೆ. 98 rupees ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಸೊ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದೆ ಖಂಡಿತ ಬರ್ತೀನಿ ಅಂತ. ಮೊಬೈಲ್ ಸ್ಪೇಸ್ ಇಲ್ಲ ಅಂತ ತೋರಿಸ್ತಾ ಇದೆ. ಸೊ ಅದೆಲ್ಲ ಕ್ಲಿಯರ್ ಮಾಡಿ ನಾನು ಇವಾಗ ಕುಚ್ಚು ಕಟ್ಟಬೇಕು, ಬೇಗ ಬೇಗ ಆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಆಮೇಲಿಂದ ಒಂದೊಮ್ಮೆ ನಡೀನೆ ಮಾಡ್ತೀನಿ. ಆವಾಗಿಂದ ಕುಚ್ಚು ಕಟ್ತಾ ಇದೆ. ಸೊ ಈಗ ಶೇರ್ ಮಾಡಿದ್ಮೇಲೆ ಅಷ್ಟು ಫಿನಿಶ್ ಆಗಿದೆ, ಒಂದರ್ಧ ಭಾಗ ಆಗಿದೆ ಅಂತ ಅನ್ಬೋದು. ಇನ್ನೂ ಒಂದರ್ಧ ಭಾಗ ಇದೆ. ಬ್ಯಾಕ್ ಪೇನ್ ಆಗ್ತಾ ಇತ್ತು, ಕಟ್ತಾ ಕಟ್ತಾ ಹಂಗೆ ಒಂದೆರಡು ಸಲ ಎದ್ದಿದ್ದೀನಿ ಬ್ರೇಕ್, ಒಂದ್ಸಲ ಊಟಕ್ಕೆ ಇದ್ದೆ, ಇವಾಗ ಕಾಫಿಗೆ ಎದ್ದಿದ್ದೀನಿ. ಕಾಫಿ ಮಾಡಕ್ ಇಟ್ಟಿದ್ದೀನಿ, ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಬ್ಯಾಕ್ ರೆಸ್ಟ್ ಮಾಡಿಬಿಟ್ಟು ಅದಾದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಮಾಡೋದಕ್ಕೆ. ಲಾಸ್ಟ್ ಇವತ್ತು ಅದು ಫಿನಿಶ್ ಆಗಬೇಕು, ಅದು ಫಿನಿಶ್ ಆದರೆ ನೆಕ್ಸ್ಟ್ ಇನ್ನೊಂದು ಹೊಸ ಡಿಸೈನ್ ಆಮೇಲೆ ತಗೋಬೋದು ಅಂತ ಅಂದ್ಕೊಂಡು ಮಾಡ್ತಾ ಇರೋದು. ಅಂದರೆ ಕಂಟಿನ್ಯೂಸ್ ಆಗೂ ನಾನೇನು ಮಾಡೋದಿಲ್ಲ, ಬ್ಯಾಕ್ ಪೇನ್ ಆಗಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಅರ್ಜೆಂಟ್ ಇದೆ ಅಂತಲ್ವ, ಅವ್ರಿಗೆ 5th ಅಷ್ಟು ಕೊಡಬೇಕು ಅಂತ ಹೇಳಿದಾರಲ್ವ. 5th ಅವ್ರು ಊರಿಗೆ ಹೋಗ್ತಾರೆ, ನಾವು 4th ಅಷ್ಟು ಕೊಡಬೇಕು. ಇವತ್ತು ಆಲ್ರೆಡಿ 1st, ಇನ್ನೆರಡು ದಿನ ನಾನು ಕಟ್ಟೋದಕ್ಕೆ. ಅದಕ್ಕೋಸ್ಕರ ಬೇಗ ಬೇಗ ಮಾಡ್ಕೊಡ್ಬಿಡೋಣ, ಕಾಫಿ ಕುಡಿಬಿಡ್ತೀನಿ ಫಸ್ಟ್. ಕಾಫಿ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಡ್ತೀನಿ. ಗೊಣಪ್ಪ ಆಮೇಲೆ ನೀನ್ ಹಾಕ್ಬಿಟ್ಟಿಯಾ, ನನಗೆ ಹೇಳ್ಬೇಡ, ನೀನ್ ಹಾಕ್ಬಿಟ್ಟಿ. ಆಮೇಲೆ ಬೀಡ ಎತ್ಕೊಂಡು ಎತ್ಕೊಂಡೋಗ್ತಾ ಇದ್ನ, ನನ್ನ ಮಗ ಹೇಳೋದು ಮಮ್ಮಿ ಹುಷಾರು ಸೀರೆ ಮೇಲೆ ಕಾಫಿ ಹಾಕ್ಬಿಟ್ಟಿ ಅಂತ. ಅದು ಕರೆಕ್ಟ್. ಆಮೇಲೆ ಏನೋ ಮಾಡಕ್ ಹೋಗಿ ಏನೋ ಆಯ್ತು ಅಮ್ಮಗೆ. ನಮ್ಮದಕ್ಕಿಂತ ಜಾಸ್ತಿ ಬೇರೆಯವ್ರದ್ದು ಅಂದ್ರೆ ಕಸ್ಟಮರ್ಸ್ದು ನೀಟಾಗಿ ಇಟ್ಕೋಬೇಕು ನಾವು. ಕಾಫಿ ಕುಡ್ಬಿಡ್ತೀನಿ ಅಂತ ಕಾಫಿ ಕುಡ್ದು ಒಂದ್ 10 ಬ್ಯಾಕ್ ರೆಸ್ಟ್ ತಗೊಂಡ್ ಮತ್ತೆ ಕೆಲಸ ಕಂಟಿನ್ಯೂ. ಹೆಂಗ್ ಬರ್ತಾ ಇದೆ ಡಿಸೈನ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ. ಪೂರ್ತಿ ಈ ಬ್ಲಾಗ್ ಎಂಡ್ ಆಗೋಷ್ಟು ಫಿನಿಶ್ ಆದ್ರೆ ಖಂಡಿತ ಶೇರ್ ಮಾಡ್ತೀನಿ ಅದನ್ನ. ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನಾನು ಇನ್ನೂ ಅಡುಗೆ ಕೂಡ ಮಾಡಿರಲಿಲ್ಲ, ಅದಕ್ಕೆ ಬೇಗ ಅಡುಗೆ ಕೂಡ ಮಾಡ್ಬಿಡೋಣ ಅಂತೇಳಿ ಹೋಗಿ ಅಡುಗೆಗಿಟ್ಟೆ. ಅವತ್ತು ಮೀಟಿಂಗ್ ಇದ್ದಿದ್ದರಿಂದ ಹಸ್ಬೆಂಡ್ ಲೇಟಾಗಿ ಬರೋದು, ಅದಕ್ಕೋಸ್ಕರ ಏನು ನಾನು ಬೇಗ ಅಡುಗೆ ಮಾಡಬೇಕನ್ನೋದೇನು ಇರಲಿಲ್ಲ. ಆದರೂ ನನ್ನ ಮಗನಿಗೋಸ್ಕರ ಆದರೂ ಮಾಡಲೇಬೇಕಲ್ಲ. ಸೊ ಹಾಗಾಗಿ ಬರೀ ಬೇಳೆ ಸಾಂಬಾರು ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಓದಿಸೋದು ಕೂಡ ಇತ್ತು ಅವನಿಗೆ, ಅವನಿಗೆ ಓದ್ಕೋ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೆ. ಹಾಸ್ಟೆಲ್ ಅವನ್ನೆಲ್ಲ ಓದ್ಕೊಂಡಿದ್ದ, ಅದಾದ್ಮೇಲೆ ಅವನಿಗೆ ಕೇಳಿ ಎಲ್ಲ ರಿವೈಸ್ ಮಾಡಿಸ್ಬಿಟ್ಟು ಮತ್ತೆ ನನ್ನ ಕೆಲಸನ ಕಟ್ಟಿ. ನನ್ನ ಮಗ ಕೇಳ್ತೀನಿ ಅಂತ ಅಂದಾಗ ಲಾಸ್ಟ್ ಇದರಲ್ಲಿ ಓದ್ಕೊಳ್ಳೋದು ರಿವೈಸ್ 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 ಅಂತ. ನಾನು ಅಲ್ಲಿಗೆ ಕುಚ್ಚು ಕಟ್ಟೋದನ್ನ ಬಿಟ್ಟು ಬಂದಿದ್ದೀನಿ, ಇವನು ಒಪ್ಪಿಸ್ತಾನೆ ಅಂತ. ಸೊ ಇಷ್ಟು ಫಿನಿಶ್ ಆಗಿದೆ ಇವಾಗ, ಇನ್ನೂ ಅರ್ಧ ಇದೆ. ಇನ್ನು ಅರ್ಧ ಆಯ್ತು ಅಂದರೆ ಇದೊಂದು ಸಾರಿ ಕಂಪ್ಲೀಟ್ ಕುಚ್ಚು ಕಟ್ಟೋದಿನ ಒಂದು 20 minutes. ದೇವ್ ದೀಪ ಹಚ್ಚಿತಾನೆ ನನ್ನ ಮಗ. ಡೋರ್ ಆಸ್ ಯೂಶುವಲ್ ಕ್ಲೋಸ್ ಆಗಿದೆ ಕಂಬಳಿ ಉಳಿದ ಬೈಕ್ಗೆ. ನನ್ನ ಮಗ ಕೇಳು ಕೇಳು ಅಂದ ಅಂತ ಅಡುಗೆ ಅಡುಗೆಗೆ ಇಟ್ಬಿಟ್ಟು ಬಂದರೆ ಇವಾಗ ರಿವೈಸ್ ಮಾಡ್ಕೋತೀನಿ ರಿವೈಸ್ ರಿವೈಸ್ ಅಂತ ಮಾಡ್ತಾವನೆ.
ಇಲ್ಲಾಂದ್ರೆ ಇನ್ನೂ ಒಂದ್ ಎರಡು ಆಚು ಮುಗಿಸ್ಬಿಡ್ತಾ ಇದ್ದೆ. ಹೋದಾ ಬಾರ, ಈಗ ಎದ್ಬಿಟ್ಟಿದೀನಿ ನಾನು. ಮತ್ತೆ ಸೀರೆ ಎತ್ತಿಡೋದು ಎತ್ತಾಕೋದು ಎತ್ತಿಡೋದು ಎತ್ತಕ್ಕೆ ನನ್ನ ಕೈಲಿ ಆಗಲ್ಲ. ಈಗ ಬಾ ಕೇಳ್ಬಿಡ್ತೀನಿ ಬಾ. ಟೈಮ್ ಬಂದ್ಬಿಟ್ಟು 11:30 ಆಗ್ತಾ ಇದೆ. ಅವ್ರ ಮೀಟಿಂಗ್ ಇಂದ ಬಂದ್ರು ಅಂದ್ಬಿಟ್ಟು ಇವಾಗ ಕೂರಿಸ್ಕೊಂಡಿದ್ದಾನೆ. ಕೇರೆ ಮಾಡೋಣ ಬಾ 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 ಅಂತ ಊಟ ಮಾಡ್ಬಿಟ್ಕೊಂಡ್ರು. ಸೊ ಈ ರೀತಿಯಾಗಿ ಹಾಕಿದೀನಿ ಪೂರ್ತಿ. ಇನ್ನು ಫಿನಿಶ್ ಅಂದ್ರೆ ಕ್ರೋಶ ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನ ಏನೋ ಥ್ರೆಡ್ ಅನ್ನ ಕುಚ್ಚು ಕಟ್ಟಬೇಕು. ಸೊ ಈ ತರ ಬಂದಿದೆ, ಕ್ರೋಶ ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನ ಕೂಡ ಕುಚ್ಚು ಕಟ್ಟಬೇಕು. ಸೊ ಕುಚ್ಚು ಕಟ್ಟಿದ್ಮೇಲೆ ಕಂಪ್ಲೀಟ್ ಲುಕ್ ಹೆಂಗ್ ಬರುತ್ತೆ ಅಂತೇಳಿ ನಾನು ಶೇರ್ ಮಾಡ್ತೀನಿ ಆಯ್ತಾ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ರಾತ್ರಿ ಇಲ್ಲೇ ಮಲ್ಕೊಂಡಿದ್ದೆ ನಾನು. ದಿವಾನ ಮೇಲೆ ಕುಚ್ಚು ಕಟ್ತಾ ಇದ್ನಲ್ವಾ, ಇಲ್ಲಿ ಕುಚ್ಚು ಕಟ್ಟೋದ್ನ ಅಲ್ಲಿ ಇಟ್ಬಿಟ್ಟು ಒಂದು ಆಲ್ಮೋಸ್ಟ್ ಒಂದು 12:30 ಕಟ್ಟಿದೆ. ಆಮೇಲೆ ಆಗಲಿಲ್ಲ, ತುಂಬ ನಿದ್ದೆ. ಆ ಥರ ಒಂಥರ ಫುಲ್ಲು 2 ಡೇಸಿಂದ ಬ್ಯುಸಿ ಅಂತ ಹೇಳ್ಬೋದು. ಮೊನ್ನೆ ಅಷ್ಟೇ ನಾನು ಬ್ಲಾಗ್ ಮಾಡಿದ್ದು. ನಿನ್ನೆ ಬಂದ್ಬಿಟ್ಟು ಬಟ್ಟೆ ವಾಶ್ಗೆ ಹಾಕ್ಬಿಟ್ಟಿದ್ದೆ. ಸೊ ನನ್ನ ಬಟ್ಟೆ ಆದರೆ ಈಸಿಯಾಗಿ ವಾಶ್ ಮಾಡ್ಬಿಡ್ತೀನಿ, ಬಟ್ ಹಸ್ಬೆಂಡ್ ಬಟ್ಟೆ ಆದರೆ ಸ್ವಲ್ಪ ಕಷ್ಟ ನನಗೆ. ಅವ್ರದ್ದು ಜೀನ್ಸ್ ಪ್ಯಾಂಟು, ಜೀನ್ಸ್ ಶರ್ಟ್ಗಳು ಮತ್ತು ಫಾರ್ಮಲ್ಸು ಎಲ್ಲ ಇರುತ್ತಲ್ವಾ, ಸ್ವಲ್ಪ ನನಗೆ ಕಷ್ಟ ಅಂತಾರ ಅನಿಸ್ತಾ ಇರುತ್ತೆ. ಸೊ ಎಲ್ಲ ಬಟ್ಟೆ ಎಲ್ಲ ಒಗೆದು ನೆನೆ ಕುತ್ಕೊಂಡು ಕುಚ್ಚು ಕಟ್ಟಿ ಒಂದು 75% ಮುಗಿದಿದೆ. ಇನ್ನೂ 25% ಇದೆ, ಇನ್ನೂ ಒಂದು ಸೀರೆ ಇದೆ. ಸೊ ಹಂಗಾಗಿ ನಾನು ವ್ಲಾಗ್ ಮಾಡ್ಕೊಳ್ತಾ ಕುತ್ಕೊಂಡ್ರೆ ಫಿನಿಶ್ ಆಗಲ್ಲ ಕೆಲಸಗಳು ಅಂತ ಹೇಳ್ಬಿಟ್ಟು ನಾನು ಏನು ನಿನ್ನೆ ಒಂಚೂರು ವೀಡಿಯೋ ಮಾಡ್ಕೊಂಡಿಲ್ಲ. ನಾನು ಜಸ್ಟ್ ಒಂದು ವೀಡಿಯೋ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದೆ, ಆಮೇಲೆ ಕುತ್ಕೊಂಡು ಮಾಡಿದೆ. ಫುಲ್ ಒಂಥರ ಬ್ಯುಸಿ ಡೇ ಆಗಿಬಿಟ್ಟಿತ್ತು ನನಗೆ. ಅದಕ್ಕೆ ಈಗ ಕಂಟಿನ್ಯೂ ಮಾಡಿರ್ಲಿಲ್ವಲ್ಲ ಮಾಡೋಣ ಅಂಥೇಳಿ ಇದ್ರದ್ದು ಒಂದು ಕ್ಲಿಪ್ಪಿಂಗ್ ಹಾಕಿರ್ತೀನಿ ನೋಡಿ ಹೆಂಗೆ ಬಂದಿದೆ ಅಂತ. ಅದು ತುಂಬ ಚೆನ್ನಾಗಿ ಬಂದಿದೆ, ಇದು ತುಂಬ ಚೆನ್ನಾಗಿ ಬಂದಿದೆ. ಮೇನ್ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂದರೆ ಯಾವುದೇ ಕುಚ್ಚು ಹಾಕಿದ್ರು, ಸಿಂಪಲ್ ಕುಚ್ಚು ಹಾಕಿದ್ರು ಚೆನ್ನಾಗಿ ಕಾಣ್ತಾ ಇರುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಗೊತ್ತಿಲ್ಲ ಕಸ್ಟಮರ್ಸ್ಗೆ ಹೇಗೆ ಅನಿಸುತ್ತೆ ಅಂತ, ಕಸ್ಟಮರ್ಗೆ ಹೆಂಗೆ ಅನಿಸುತ್ತೆ ಅಂತ. ಸೊ ಇವತ್ತು ಆದಷ್ಟು ಸಂಜೆ ಅಷ್ಟು ಫಿನಿಷ್ ಮಾಡಿ ತೊಗೊಂಡೋಗಿ ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಅದನ್ನು ಫಿನಿಷ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತಿಂಡಿಗೆ ಬಂದ್ಬಿಟ್ಟು ಇವತ್ತು ದೋಸೆ ಚಟ್ನಿ ಮಾಡಿದ್ದೆ, ಆಲೂಗಡ್ಡೆ ಪಲ್ಯ ಮಾಡಲಿಲ್ಲ ಇವತ್ತು. ಯಾಕೆಂದರೆ ಆಗಲ್ಲ, ನನಗೆ ಟಯರ್ಡ್ ಆಗ್ತಾ ಇತ್ತು. ಮತ್ತು ಸಾಂಬಾರು ಕೂಡ ಇತ್ತು, ಬೇಳೆ ಸಾಂಬಾರು ಮಾಡಿದ್ರೆ ಅದು ಕೂಡ ಇತ್ತು. ಸೊ ಆ ಸಾಂಬಾರು ಇದ್ದರೆ ಚೆನ್ನಾಗಿರುತ್ತೆ ದೋಸೆಗೆ, ಒಂದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಸಾಂಬಾರು, ಬರೀ ಬೇಳೆ ಸಾಂಬಾರು ಮಾಡಿದ್ದೆ ಅಂತದ್ದು. ಹಾಗಾಗಿ ದೋಸೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತೇಳಿ ಆಲೂಗಡ್ಡೆ ಪಲ್ಯ ಎಲ್ಲ ಏನು ಮಾಡಿಲ್ಲ. ಬರೀ ದೋಸೆ ಚಟ್ನಿ ಮಾಡಿದ್ದೀನಿ ಅಷ್ಟೇ. ಇವಾಗ ಪಾತ್ರೆ ಇದೆ, ಒಂದೆರಡು ಪಾತ್ರೆ ಈಗ ತಿಂಡಿ ಮಾಡಿರೋದು, ಒಂದೆರಡು ಪಾತ್ರೆ ಇದೆ, ಅದನ್ನು ವಾಶ್ ಮಾಡಿಬಿಟ್ಟು ಆಮೇಲೆ ಮನೆ ಕಸ ಗುಡಿಸೋದು ಅಷ್ಟೇ ಇರುತ್ತೆ. ನೆನಪಿಸೋದೇ ಈಗ ವೆಡ್ನೆಸ್ಡೇ ಇರೋದ್ರಿಂದ ಕಸ ಗುಡಿಸ್ಬಿಟ್ಟು ಅದಿಷ್ಟು ನಾನು ರೊಟೀನ ಸ್ಟಾರ್ಟ್ ಕುಚ್ಚು ಕಟ್ಟೋದನ್ನು ಇದು ಮಾಡಿಬಿಡ್ತೀನಿ. ಫ್ರೆಶಪ್ ಆಗಿಬಿಟ್ಟು ಕುಚ್ಚು ಕಟ್ಬಿಡ್ತೀನಿ, ಆಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫಿನಿಶ್ ಆದ್ಮೇಲೇ ಮಾಡೋದು, ಅಲ್ಲಿವರೆಗೂ ಮಾಡೋಕ್ಕಾಗಲ್ಲ ನನಗೆ. ಯಾಕಂದರೆ ಯಾವುದೋ ಒಂದು ಕೆಲಸ ಒಪ್ಕೊಂಡಿದ್ದೀವಿ ಅಂತಂದಮೇಲೆ ನಾವು ಅದನ್ನು ನಿಭಾಯಿಸಿದ್ರೇ ಸರಿ ಹೋಗೋದು. ಸೊ ಅರ್ಧದಲ್ಲಿ ಬಿಟ್ಟರೆ ಅದು ತಪ್ಪಾಗತ್ತೆ. ನಂದು ಮೊದಲಿಂದನೂ ಹಾಗೆ, ನಾನು ಯಾವ್ದಾದ್ರು ಒಂದು ಕೆಲಸ ಇಟ್ಕೊಂಡಿದ್ದೀನಿ ಅಂದರೆ ಅದು ಪೂರ್ತಿ ಫಿನಿಷ್ ಆಗೋವರೆಗೂ ಬಿಡೋದಿಲ್ಲ ನಾನು ಅದೇ ಥರ. ಸೊ ಇದು ಹಾಗೆ ನಾನು ಇವಾಗ ಒಪ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಂತಂದರೆ ನಾನು ಅದನ್ನು ಫಿನಿಶ್ ಮಾಡಿರಬೇಕು. ಒಂದು ವೇಳೆ ಒಪ್ಕೊಂಡಿಲ್ಲ ಅಂತಂದರೆ ನಾನು ಅದ್ರ ಬಗ್ಗೆ ತಲೆಯನ್ನು ಕೆಡಿಸ್ಕೊಳ್ಳಲ್ಲ, ಕೇರು ಮಾಡ್ಕೊಳ್ಳಲ್ಲ, ಕೇರು ಮಾಡಲ್ಲ. ಈಗ ಒಪ್ಕೊಂಡಿರೋದ್ರಿಂದ ಮಾಡಲೇಬೇಕು. ಹಾಗಾಗಿ ನಾನು ನನ್ನ ಮಗ ಸ್ಕೂಲ್ಗೆ ಹೋದ ಇವಾಗ, ಇವರು ಕೂಡ ಹೊರಡ್ತಾರೆ ಆಫೀಸ್ಗೆ, ಇವರು ದೋಸೆ ಹಾಕ್ಕೊಟ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನಾನು ಮನೆ ಕೆಲಸ ಬೇಗ ಬೇಗ ಮುಗಿಸಿ ಕುಚ್ಚಿಕೊಂಡು ಕುಡ್ತೀನಿ. ಆಮೇಲೆ ಎಲ್ಲ ಕಟ್ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ. ನೈಟು ಮಾಡಿದಂತಹ ಏನು ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಇದು, ಇದು ನನ್ನ ಹಸ್ಬೆಂಡ್ ಮಾಡಿದ್ದು. ಅವರು ತೊಗೊಂಡು ಬಂದಿದ್ರು, ನಾನು ಕುಚ್ಚು ಕಟ್ತಾ ಇದ್ನಲ್ವಾ ಅದಕ್ಕೋಸ್ಕರ ಪಪ್ಪ ನೀನು ಕೆಲಸ ಮಾಡ್ತಾ ಇದೆಯಾ ಮಾಡು ನಾನೇ ಮಾಡ್ತೀನಿ ಹೇಳಿಕೊಡು ಅಂತೇಳಿ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ನನಗೆ ಈ ಪಲ್ಯನ ಮಾಡಿಕೊಟ್ರು. ಸೊ ಟೇಸ್ಟಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಎಲ್ಲ ಚಿಕ್ಕವರಿದ್ದಾಗ ತುಂಬ ಇದನ್ನು ತಿಂತಾ ಇದ್ವಿ. ಸೊ ಇವಾಗ ರೀಸೆಂಟಾಗಿ ಅಂದರೆ ಆವಾಗ ಇದ್ರದ್ದು ವ್ಯಾಲ್ಯೂ ಏನು ಅಂತಲೇ ಗೊತ್ತಿರಲಿಲ್ಲ. ನಮ್ಮಮ್ಮ ಕೊಟ್ಟರೆ ಆವಾಗ ಕಹಿ ಇದೆ, ಹಂಗಿದೆ ಹಿಂಗಿದೆ, ಎಷ್ಟೊಂದು ನಕರೆಗಳು. ಬಟ್ ಇವಾಗ ಈ ಒಂದು ಸೊಪ್ಪಿನ ಬೆಲೆ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಹಂಗಾಗಿ
ಹಾಗಾಗಿ ಎಲ್ಲೇ ಒಂದು ಏನೇ ಒಂದು ಸಿಗುತ್ತೆ ಈ ಥರ ಪೋಷಕಾಂಶ ಇರುವಂಥದ್ದಂದರೆ ಅದನ್ನು ಆದಷ್ಟು ಬೇಗ ಗ್ರ್ಯಾಬ್ ಮಾಡ್ಕೊಳ್ತೀವಿ. ಸೊ ಚಿಕ್ಕವರಿದ್ದಾಗ ಅದನ್ನು ನಮ್ಮ ಮನೆಯವ್ರಿಗೆ ಕೊಟ್ಟಾಗ ನಾವು ಅದನ್ನು ಕೇರ್ಲೆಸ್ ಮಾಡಿಬಿಡ್ತೀವಿ. ಸೊ ಅದೇ ಥರ ಪಲ್ಯ ಮಾಡಿಕೊಟ್ಟಿದ್ರು, ತುಂಬಾ ಟೇಸ್ಟಿಯಾಗಿತ್ತು. ಸೊ ತಿಂದ್ಬಿಟ್ಟು ನಾನು ಮಲ್ಕೊಂಬಿಟ್ಟೆ, ತುಂಬ ಟಯರ್ಡಾಗಿತ್ತು ನನಗೆ. ನೆಕ್ಸ್ಟ್ ಡೇ ಎಲ್ಲ ಕುಚ್ಚೆಲ್ಲ ಕಟ್ಟಿ ಫುಲ್ಲು ಕಂಪ್ಲೀಟ್ ಆಗಿತ್ತು. ಇನ್ನೇನು ತೊಗೊಂಡೋಗ್ಬೇಕು ಕೊಡಬೇಕು ಅವರಿಗೆ ಅನ್ನೋ ಟೈಮಲ್ಲಿ ಇದು ಮಾಡ್ಕೊಂಡಿದ್ದಂಥ ವೀಡಿಯೋ ಈ ರೀತಿಯಾಗಿ ಬಂದಿದೆ. ಎಲ್ಲರೂ ಅಂದರೆ ಮೇಘನ ಮತ್ತು ಅವರು ಏನು ಕೊಟ್ಟಿದ್ರಲ್ಲ ಅವರೆಲ್ಲ ಪಿಂಕ್ ವೈಟ್ ಪಿಂಕ್ ಏನಿದೆ ಅದು ತುಂಬಾ ಇಷ್ಟಪಟ್ಟರು. ಮಧ್ಯದಲ್ಲಿ ಒಂದು ಗೋಲ್ಡನ್ ವೈಟ್ ಗೋಲ್ಡ್ ಇದೆಯಲ್ಲ ಅದು ಕೂಡ ತುಂಬಾ ಚೆನ್ನಾಗಿದೆ ಡಿಸೈನು. ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಯ್ತು ಅದು. ಫುಲ್ಲು ಥ್ರೆಡ್ ವರ್ಕ್, ಅವ್ರು ಸಿಂಪಲಾಗಿ ಹಾಕ್ಕೊಡೋಕೆ ಹೇಳಿದರು ಅಂತ ಹೇಳಿಬಿಟ್ಟು ನಾನು ಇದನ್ನು ಹಾಕ್ಕೊಟ್ಟೆ. ಸೊ ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು, ಪರ್ಸ್ನಲಾಗಿ ಇಷ್ಟ ಆಯಿತು. ನನಗೆ ಏನಂದರೆ ತುಂಬ ಹೆವಿ ಗ್ರ್ಯಾಂಡ್ ಅನ್ನೋದಕ್ಕಿಂತ ಈ ಥರ ಸಿಂಪಲ್ ಆಗಿರೋವಂಥದ್ದು ಬೇಗ ಲೈಕ್ ಆಗುತ್ತೆ. ಈ ರೀತಿಯಾಗಿ ಮೂರು ಸೀರೆಗೆ ಮೂರು ಡಿಫ್ರೆಂಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಸೊ ಅಂದ್ಕೊಂಡಿದ್ದಂಗೆ ಅಂದ್ಕೊಂಡಿದ್ದ ಕೆಲಸನ ಮಾಡಿ ಕರೆಕ್ಟ್ ಟೈಮ್ಗೆ ಮುಗಿಸ್ದೆ, ಅದೊಂದು ಖುಷಿ ತುಂಬಾ ಇತ್ತು. ಸ್ವಲ್ಪ ಕಷ್ಟ ಅನ್ನಿಸ್ತು ನನಗೆ, ಬಟ್ ಆದರೂ ಪರವಾಗಿಲ್ಲ. ಹೀಗೆ ಆಗ್ತಾ ಹೋದರೆ ನಮಗೆ ರೂಢಿ ಆಗ್ಬಿಡುತ್ತೆ ಚೆನ್ನಾಗಿ, ಆವಾಗ ಬೇಗ ಬೇಗ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂಡ್ಬೋದು. ಸೊ ಏನಂದರೆ ಇದೇ ಒಂದು ನಮ್ಮ ಕೆಲಸ ಆದರೆ ಇನ್ನೂ ಬೇಗ ಆಗುತ್ತೆ. ಬಟ್ ನಮ್ಮ ಮನೆ ಕೆಲಸ, ಮನೆ ಜವಾಬ್ದಾರಿ, ಮಕ್ಕಳು, ಗಂಡ ಅದೆಲ್ಲ ನೋಡಿಕೊಂಡು ನಾವು ಇದೆಲ್ಲ ಮಾಡಬೇಕು ಅನ್ನೋವಾಗ ಓಕೆ, ಇನ್ನೂ ಕೂಡ ಅಡ್ಜಸ್ಟ್ ಆಗ್ತಾ ಇದ್ದೀನಿ. ಫಸ್ಟು ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ, ಒಂದು ಸೀರೆಗೆ ಆಲ್ಮೋಸ್ಟ್ 1 ವೀಕ್ ಆ ಥರ ತೊಗೊಳ್ತಾ ಇದೆ. ಸೊ ಈಗ 3 ಡೇಸ್ 4 ಡೇಸಲ್ಲಿ ನಾನು 3 ಸೀರೆ ಕಟ್ಟೋ ಥರ ಬಂದಿದ್ದೀನಿ ಅಂದರೆ ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಫಾಸ್ಟ್ ಆಗುತ್ತೆ. ಸೊ ಏನೋ ದೇವ್ರ ದಯೆಯಿಂದ ಒಂದಿಷ್ಟು ಆರ್ಡರ್ಸ್ ಸಿಗ್ತಾ ಇದೆ, ಹಾಗೆ ಇನ್ನು ಮುಂದೆ ಕೂಡ ಸಿಗಲಿ ಅಂತೇಳಿ ಅಂದ್ಕೊಳ್ತೀನಿ. ಸೊ ನಿಮಗೆ ಇದಿಷ್ಟು ಡಿಸೈನಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಎಲ್ಲ ಡಿಸೈನ್ ತುಂಬಾ ಇಷ್ಟ ಆಯಿತು. ಸೊ ಅಂತೂ ಇಂತೂ ಒಪ್ಕೊಂಡಿದ್ದ ಕೆಲಸನ ಮುಗಿಸ್ದೆ. ಸೊ ಸ್ವಲ್ಪ ಕಷ್ಟನೇ ಆಯಿತು ನನಗೆ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಬಂದುಬಿಟ್ಟು ಮಂಡೆ ದೇವ್ರು ತೊಗೊಂಡಲ್ಲ ಅವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದಂಥದ್ದು. ಅದಾದಮೇಲೆ ಹಿಂಗೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ. ಇದು ಕುಚ್ಚು ಬೇರೆ ಒಪ್ಕೊಂಡಿದ್ನಲ್ವ 3 ದಿನದಲ್ಲಿ ಕಟ್ಕೊಡ್ತೀನಿ ಅಂತ. ಸೊ ಹಾಗಾಗಿ ಟೈಮೇ ಸಿಕ್ಕಿಲ್ಲ ನನಗೆ. ಸೊ ಹೆಂಗೋ ಹಂಗೋ ಹಿಂಗೋ ಮಾಡಿ ಒಪ್ಕೊಂಡಿದ್ದಂಥ ಕೆಲಸನ ಫಿನಿಶ್ ಮಾಡಿದ್ದೀನಿ. ಸ್ವಲ್ಪ ಕಷ್ಟ ಅನ್ನಿಸ್ತು ನನಗೆ, ಯಾಕೆಂದರೆ ಅರ್ಜೆಂಟ್ ಇದ್ದಿದ್ದರಿಂದ. ಮತ್ತು ರೂಢಿ ಆದರೆ ಬೇಗ ಬೇಗ ಫಾಸ್ಟಾಗಿ ಕೈ ಮೂವ್ ಆಗುತ್ತೆ. ಸೊ ಮುಂಚೆ ಇದ್ದಿದ್ದಕ್ಕಿಂತ ಇವಾಗ ಓಕೆ, ಇವಾಗ ಆ ಥರ ಏನು ಪ್ರಾಬ್ಲಮ್ ಇಲ್ಲ, ಬೇಗ ಬೇಗನೆ ಹಾಕ್ತೀನಿ. ಬಟ್ ಏನೋ ದೇವ್ರ ದಯೆಯಿಂದ ಆ ಥರನೇ ಫಸ್ಟ್ ಆರ್ಡರ್ ಆ ಕಡೆಯಿಂದ ಸಿಕ್ಕಿದೆ. ಹಿಂಗೆ ಒಳ್ಳೊಳ್ಳೆ ಆರ್ಡರ್ಗಳು ಸಿಕ್ಕಲಿ, ಒಂದಿಷ್ಟು ಅರ್ನಿಂಗ್ನ ಮಾಡಬೇಕು ನಾನು ಕೂಡ. ಮತ್ತು ನನ್ನ ಕೈ ಖರ್ಚಿಗೆ ಅಥವಾ ನಾನೇನಾದ್ರು ತೊಗೋಬಹುದು ಆ ಥರದ್ದೆಲ್ಲ ಇದ್ರೆ ನಾನು ತುಂಬ ಸಂಪೂರ್ಣವಾಗಿ ಡಿಪೆಂಡ್ ಆಗೋದಕ್ಕಿಂತ ಒಂದಿಷ್ಟು ನಾನು ಇಟ್ಕೊಳ್ಬೋದು ಅರ್ನ್ ಮಾಡಿ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ದೇವ್ರ ದಯ ಹೆಂಗಿದೆ ಅಂತ. ಹಿಂಗೆ ಸಿಗಲಿ, ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಏನೋ ಒಂದು ಸಿಗ್ತಾ ಇದೆ ಅಂತ ಅನ್ನುವಾಗ ಕಷ್ಟಪಟ್ಟರೇನೆ ಎಲ್ಲ ಸಿಗೋದು, ಸುಲಭವಾಗಿ ಯಾವುದು ಸಿಗೋದಿಲ್ಲ. ಹಾಗಾಗಿ ಇದೊಂದು ಇದನ್ನು ಮಾಡಿರೋವಂಥದ್ದು. ಮುಂದೆ ಕೂಡ ಹಿಂಗೆ ಹೆಚ್ಚು ಆರ್ಡ್ರುಗಳು ಸಿಗಲಿ ನನಗೆ. ಆಮೇಲೆ ಡಿಸೈನ್ ಕೂಡ ನಾನು ಅಪ್ಲೋಡ್ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ, ಹೆಂಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸೊ ನಾಳೆ ಬೇರೆ ನನ್ನ ಮಗನ ಬರ್ಡೇ ಇದೆ, ಪಾಪ ಇನ್ನ ಅವನ ಇದಕ್ಕೇನು ಇವತ್ತು ಅಷ್ಟೇ, ನಾಳೆ ಫ್ರೈಡೇ, ನಾಳೆ ಬರ್ಡೇ ಇದೆ ಅವನಿಗಿನ್ನ ಕೂಡ. ನಾನು ಬರ್ಡೇಗೆ ಕೂಡ ಏನು ಬಟ್ಟೆ ಹೊಸ ಬಟ್ಟೆ ಆ ಥರ ಏನೂ ತೊಗೊಂಡಿಲ್ಲ. ಇವತ್ತು ಈವ್ನಿಂಗ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಕುಚ್ಚೆಲ್ಲ ಕಟ್ಟಿರೋದು. ಈವ್ನಿಂಗ್ ಹೋಗ್ತೀನಿ ಮೇಘನ ಮನೆಗಲ್ವಾ, ಅಲ್ಲೇನು ಅಲ್ಲಿ ಬರ್ತಾ ಹಾಗೆ ರಾಯಲ್ ಮಾರ್ಟಿದಲ್ಲಿ. ಸೊ ಅಲ್ಲೇನಾದ್ರು ಆದರೆ ಹೋಗಿ ಅವನಿಗೆ ಬರ್ತಾ ಹಾಗೆ ಬಟ್ಟೆ ಮತ್ತು ಚಾಕ್ಲೇಟ್ಸು. ಈ ಸಲ ಏನೋ ಸ್ಕೂಲಿಗೆ ಬುಕ್ ಕೂಡ ಕೊಡೋದಕ್ಕೆ ಹೇಳಿದ್ದಾರೆ ಮಮ್ಮಿ, ಒಂದು ಬುಕ್ ಕೊಡ್ತೀನಿ ಅಂತ ಹೇಳಿದ್ರು ಲೈಬ್ರರಿಗೆ. ಅದು ಒಂದು ಒಳ್ಳೆ ಥಾಟ್ ಅನ್ನಿಸ್ತು. ಈಗ ಚಾಕ್ಲೇಟ್ ಕೊಟ್ಟಿದ್ದ ಮರ್ತು ಬಿಡ್ತಾರೆ, ಬಟ್ ಏನು ಹೋಗ್ತಾ ಹೋಗ್ತಾ ಈ ಥರ ಬುಕ್ಸ್ ಎಲ್ಲ ಇದ್ದರೆ ಮುಂದೆ ಬರುವಂಥ ಮಕ್ಕಳುಗಳು ಕೂಡ ಓದ್ಬೋದು. ನೋಡೋಣ ಯಾವ ಬುಕ್ ಕೊಡ್ತೀನಿ ಅಂತ ಗೊತ್ತಿಲ್ಲ, ಇನ್ನು ಐಡಿಯಾ ಇಲ್ಲ. ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ನಿಮಗೆಲ್ಲ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಡಿಸೈನ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.